ಈಗಾಗಲೇ ಚಿತ್ರೀಕರಣ ಪೂರ್ಣಗೊಳಿಸಿರುವ KGF ಚಾಪ್ಟರ್ 2 ಚಿತ್ರದ ಮೇಲೆ ಭಾರಿ ಮಟ್ಟದ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. KGF ಚಾಪ್ಟರ್ 2 ಚಿತ್ರದ ಹೊಸ ವಿಚಾರವೊಂದು ಕೇಳಿ ಬಂದಿದ್ದು, KGF ಚಾಪ್ಟರ್ 2 ಚಿತ್ರದಲ್ಲಿ ಬಾಲಿವುಡ್ ನಟಿ ಹೆಜ್ಜೆ ಹಾಕಿದ್ದಾರಂತೆ. KGF ಚಾಪ್ಟರ್ 1 ಕನ್ನಡ ವರ್ಷನ್ನಲ್ಲಿ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಹೆಜ್ಜೆ ಹಾಕಿದ್ದರು. ಹಿಂದಿ ವರ್ಷನ್ನಲ್ಲಿ ಮೌನಿ ರಾಯ್ ಸೊಂಟ ಬಳುಕಿಸಿದ್ದರು. ಈ ವಿಶೇಷ ಹಾಡಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಹೀಗಾಗಿ KGF ಚಾಪ್ಟರ್ 2ನಲ್ಲೂ ಐಟಂ ಸಾಂಗ್ ಇಡೋ ಆಲೋಚನೆ ಚಿತ್ರತಂಡದ್ದು. ಇದಕ್ಕಾಗಿ ಬಾಲಿವುಡ್ನ ನೋರಾ ಫತೇಹಿ ಅವರನ್ನು ಕರೆಸಿದೆಯಂತೆ ಚಿತ್ರತಂಡ. ಫೆಬ್ರವರಿ ತಿಂಗಳಲ್ಲಿ ನೋರಾ ಫತೇಹಿ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ದರು. ಈ ವೇಳೆ ಚಿತ್ರದ ವಿಶೇಷ ಹಾಡನ್ನು ಚಿತ್ರೀಕರಿಸಲಾಗಿದೆ ಎನ್ನಲಾಗುತ್ತಿದೆ. ಈ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿಯನ್ನು ಹೊರಬಿಟ್ಟಿಲ್ಲ. ಸದ್ಯ ಈ ಹಾಡು ಹೇಗಿದೆ, 5 ಭಾಷೆಗಳಲ್ಲಿ ಇದೇ ಹಾಡನ್ನು ಬಳಕೆ ಮಾಡಲಾಗುತ್ತಿದೆಯೇ ಎನ್ನುವ ಪ್ರಶ್ನೆ ಸಿನಿಪ್ರಿಯರದ್ದು. ನೋರಾ ಫತೇಹಿ ಈಗಾಗಲೇ ಸಾಕಷ್ಟು ಬಾಲಿವುಡ್ನ ವಿಶೇಷ ಹಾಡುಗಳಿಗೆ ಹೆಜ್ಜೆ ಹಾಕಿದ್ದಾರೆ. ಅವರು ಸೊಂಟ ಬಳುಕಿಸಿದ್ದನ್ನು ನೋಡಿ ಅಭಿಮಾನಿಗಳು ಫಿದಾ ಕೂಡ ಹಾಕಿದ್ದಾರೆ. ಅವರು ಈಗ KGF ಚಾಪ್ಟರ್ 2ನಲ್ಲೂ ಹೆಜ್ಜೆ ಹಾಕಿರುವುದು ಸಾಕಷ್ಟು ಕುತೂಹಲ ಮೂಡಿಸಿದೆ. ರಾಕಿಂಗ್ ಸ್ಟಾರ್ ಯಶ್, ಶ್ರೀನಿಧಿ ಶೆಟ್ಟಿ, ರವೀನಾ ಟಂಡನ್, ಸಂಜಯ್ ದತ್, ಪ್ರಕಾಶ್ ರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ KGF ಚಾಪ್ಟರ್ 2 ಚಿತ್ರದ ಬಿಡುಗಡೆಯ ದಿನಾಂಕ ಕೊರೋನಾ ಕಾರಣದಿಂದ ಮುಂದೂಡಲ್ಪಡುವ ಸಾಧ್ಯತೆ ಇದೆ.